ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಾದಂತಹ ಅನ್ನಭಾಗ್ಯದ ಯೋಜನೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗ ಆಲ್ರೆಡಿ ಎಷ್ಟೋ ಜಿಲ್ಲೆಗಳಿಗೆ ಅನ್ನಭಾಗ್ಯದ ಹಣವನ್ನು ಇಂದು ಜಮೆ ಮಾಡಿರುವಂಥದ್ದು ಆ ಒಂದು ಜಿಲ್ಲೆಗಳನ್ನು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಹಣವನ್ನು ಜಮೆ ಮಾಡಿದ್ದಾರೆ ಅಂಥೇಳಿ ತಿಳ್ಕೊಳ್ತಾ ಹೋಗೋಣ ಇದು ನಿಜವಾಗ್ಲೂ ಕೂಡ ಎಲ್ಲ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಖುಷಿ ವಿಚಾರ ಅಂತಲೇ ಹೇಳ್ತಾ ಹೋಗಬಹುದು ಯಾರಿಗೆ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿರಲಿಲ್ವೋ ಅವ್ರಿಗೆ ಅನ್ನಭಾಗ್ಯದ ಯೋಜನೆಯ ಹಣ ಇಂದು ಬಿಡುಗಡೆ ಆಗ್ತಾ ಇರುವಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ರು ಅಕ್ಟೋಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಇನ್ನು ಕೆಲವರು ನಮಗೆ ಯಾವ ತಿಂಗಳು ಹಣವೂ ಕೂಡ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಕೇಳ್ತಾ ಇದ್ರು ಈಗ ಆಲ್ರೆಡಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ಯಾವ ಜಿಲ್ಲೆಗಳಿಗೆ ಇಂದು ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮುಂಬರುವಂತಹ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಅಪ್ಡೇಟ್ಸ್ಗಳನ್ನು ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ಜೊತೆಗೆ ನಿಮ್ಮ ಮನೆಯಲ್ಲೇನಾದರೂ ಕೂಡ SSLC PUC ಡಿಗ್ರಿ ಓದ್ತಾ ಇದ್ದರೆ ಅಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳು ಎಲ್ಲವನ್ನು ಕೂಡ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೀವಿ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ವೀಕ್ಷಕರೇ ಈಗ ಆಲ್ರೆಡಿ ಅಕ್ಕಿ ಹಣಕ್ಕಾಗಿ ಹಲವಾರು ಜನರು ಕಾಯ್ತಾ ಇದ್ರು ಸೊ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆಹಾರ ಇಲಾಖೆ ಏನಪ್ಪ ಅಂತಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ನೇರವಾಗಿ ಖಾತೆಗೆ ಜಮೆ ಆಗಿರುವಂಥದ್ದು ಹಣ ಹಾಗಾದರೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಬೀದರ್ ನಂತರ ಗುಲ್ಬರ್ಗ ನಂತರ ರಾಯಚೂರು ನಂತರ ಬೆಳಗಾವಿ ನಂತರ ಮಂಡ್ಯ ನಂತರ ಚಿಕ್ಕಬಳ್ಳಾಪುರ ನಂತರ ಕೋಲಾರ ನಂತರ ಉತ್ತರ ಕನ್ನಡ ನಂತರ ದಕ್ಷಿಣ ಕನ್ನಡ ನಂತರ ಉಡುಪಿ ನಂತರ ಕಲಬುರಗಿ ನಂತರ ಕೊಪ್ಪಳ ನಂತರ ಚಾಮರಾಜನಗರ ಜಿಲ್ಲೆ ನಂತರ ಮೈಸೂರು ಜಿಲ್ಲೆ ಇದಿಷ್ಟು ಜಿಲ್ಲೆಗಳಿಗೆ ಅಕ್ಕಿ ಭಾಗ್ಯದ ಹಣವನ್ನು ಜಮೆ ಮಾಡಿರುವಂಥದ್ದು ಸೊ ಇಲ್ಲಿಯೂ ಕೂಡ ಹಂತ ಹಂತವಾಗಿ ಏನು ಅಕ್ಕಿ ಭಾಗ್ಯ ಅಥವಾ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಜಿಲ್ಲಾವಾರು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅನ್ನೋದನ್ನು ನೋಡೋದಾದರೆ ಈಗ ಆಲ್ರೆಡಿ KH ಮುನಿಯಪ್ಪನವರು ತಿಳಿಸಿರುವಂತಹ ಪ್ರಕಾರ ಏನು ಹೇಳಿದಾರಪ್ಪ ಅಂತಂದರೆ ಇವರು ಪ್ರತಿ ಜಿಲ್ಲೆಗಳಿಗೆ ಹಂತ ಹಂತವಾಗಿ ನಾವು ಅಕ್ಕಿ ಭಾಗ್ಯದ ಹಣವನ್ನು ಅನ್ನಭಾಗ್ಯದ ಹಣವನ್ನು ನಾವು ಜಮೆ ಮಾಡಿಕೊಂಡು ಬರ್ತೇವೆ ನೀವು ವೆಯ್ಟ್ ಮಾಡ್ತಾ ಇರಿ ಕಾಯ್ತಾ ಇರಿ ಇಂದು ಸಂಜೆ ಒಳಗಡೆ ನಿಮಗೆ ಹಣ ಡೆಪಾಸಿಟ್ ಆಗುವಂಥ ಸಾಧ್ಯತೆ ಇದೆ ಈಗ ಹೇಳಿರುವಂಥ ಜಿಲ್ಲೆಗಳಿಗೆ ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಆದಷ್ಟು ಬೇಗ ಅಪ್ಡೇಟನ್ನು ಕೊಡ್ತೇನೆ ಅಂಥೇಳಿ KH ಮುನಿಯಪ್ಪನವರು ತಿಳಿಸಿರುವಂಥದ್ದು ಅವರು ಮುಂದಿನ ಅಪ್ಡೇಟ್ಸನ್ನು ತಿಳಿಸಿದ ತಕ್ಷಣ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ ಜೊತೆಗೆ ನಿಮಗೇನಾದರೂ ಕೂಡ ಅಕ್ಕಿ ಭಾಗ್ಯದ ಹಣ ಸಿಕ್ಕಿದೆ ಅಂದರೆ ಯಾವ ಕಂತಿನ ಹಣ ಸಿಕ್ಕಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಒಂದು ಹೊಸ ಅಪ್ಡೇಟ್ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ